ಅಕ್ಟೋಬರ್ 29ಕ್ಕೆ ಅದ್ದೂರಿಯಾಗಿ ಬಜರಂಗಿ 2 ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕೂ ಮುಂಚೆ ಇವತ್ತು ಒಂದು ಪ್ರೀ ರಿಲೀಸ್ ಇವೆಂಟ್ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಸೊ ಇನ್ನು ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಹಿರಿಯ ನಟಿ ಶ್ರುತಿ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ, ಅವರ ಒಂದು ಪಾತ್ರದ ಒಂದು ವೈಶಿಷ್ಟ್ಯ ಏನು ಅವರನ್ನೇ ಮಾತಾಡ್ಸೋಣ. ಮೇಡಮ್, ಕಂಗ್ರ್ಯಾಚುಲೇಷನ್. ಏನಕ್ಕೆ ಅಂತ ಅಂದ್ರೆ ಈ ಸಿನಿಮಾದಲ್ಲಿ ನಿಮ್ ಲುಕ್ ನೋಡಿದ ತಕ್ಷಣ ನಮಗೂ ಒಂದು ರೀತಿ ಶಾಕ್ ಆಗಿತ್ತು. ಏನಕ್ಕೆ ಅಂದ್ರೆ ಶ್ರುತಿ ಅವ್ರನ್ನ ನಾವು ನೋಡಿದ ರೀತಿನೇ ಬೇರೆ, ಈ ಸಿನಿಮಾದಲ್ಲಿ ನೋಡಿದ ರೀತಿನೇ ಬೇರೆ. ಫಸ್ಟ್ಗೆ ನಿಮ್ಮ ಪಾತ್ರದ ವೈಶಿಷ್ಟ್ಯದ ಬಗ್ಗೆ ಹೇಳೋದಾದ್ರೆ ಮೇಡಮ್. ನಿಮಗೆ ನಾನು ಗೆಟಪ್ ನೋಡಿದ್ಮೇಲೆ ಶಾಕ್ ಆಯಿತು. ನನಗೆ ಕತೆ ಕೇಳುವಾಗಲೇ ಶಾಕ್ ಆಗ್ತಾ ಇತ್ತು, ಈ ಪಾತ್ರನ ನಾನು ಮಾಡೋಕ್ಕೆ ಸಾಧ್ಯನಾ ಅಂತ. ನನಗೆ ತುಂಬಾ ಭಯ ಇತ್ತು, ನಾನು ಈ ಪಾತ್ರ ಮಾಡಲ್ಲ ಅಂತಲೇ ಹರ್ಷ ಅವ್ರಿಗೆ ಹೇಳಿದ್ದೆ. ಆದರೆ ಹರ್ಷ ಅವ್ರು ನನ್ನನ್ನು ಬಿಡಲೇ ಇಲ್ಲ, ನೀವು ಈ ಪಾತ್ರ ಮಾಡಲೇಬೇಕು, ನೀವೇ ಈ ಪಾತ್ರಕ್ಕೆ ಸೂಕ್ತ, ನೀವು ಯಾಕೆ ಈ ಪಾತ್ರನ ಮಾಡಬೇಕು ಅಂತ ನನಗೆ ಒಂದು ಗಂಟೆಗಟ್ಟಲೆ ಕೂತು ಆ ಪಾತ್ರದ ಬಗ್ಗೆ ಹೇಳಿದ್ರು. ನನಗೆ ಧೈರ್ಯ ತುಂಬಿದವರೇ ಅವರು ತೆರೆಯ ಹಿಂದೆ. ಅದಾದಮೇಲೆ ನಾನು ಸಿನಿಮಾದಲ್ಲಿ ಫಸ್ಟ್ ಡೇ ಶೂಟಿಗೆ ಗೆಟಪ್ ಎಲ್ಲ ಹಾಕೊಂಡು ನೋಡಿದ್ರೆ ನನಗೆ ಒಂಥರ ಆಚೆ ಬರಲ್ಲ ಬೇಡವ ಅನ್ನೋ ಥರ ನನಗೆ ಮುಜುಗುರ ಆಗ್ತಾ ಇತ್ತು. ಆದರೆ ಆನ್ ಸ್ಪಾಟ್ ಶೂಟಿಂಗ್ನಲ್ಲಿ ಶಿವಣ್ಣ ಅವ್ರು ಮಾಡಿದಂಥ ಒಂದು ಎಂಕರೇಜಿಂದ ನಾನು ಹೀಗೆ ಕಾಣ್ತಾ ಇದ್ದೀನಿ ತೆರೆ ಮೇಲೆ. ಕ್ರೆಡಿಟ್ ಗೋಸ್ ಟು ಹರ್ಷ ಸರ್ ಅಂಡ್ ಶಿವಣ್ಣ. ಸೊ ಶ್ರುತಿ ಅವರು ಅಂತಂದರೆ ನಮ್ಮ ನಾವು ನಿಮ್ಮನ್ನು ಇಷ್ಟು ವರ್ಷಗಳಿಂದ ನೋಡ್ಕೊಬಂದು ನಗಿಸ್ತಾರೆ, ಜೊತೆಗೆ ಹಳಿಸ್ತಾರೆ, ಹೆಚ್ಚಿಗೆ ಆಸ್ತಿನೇ ಹಳಿಸಿದ್ರಿ. ಈ ಸಿನಿಮಾದಲ್ಲಿ ಹೆದರಿಸೋಕೆ ರೆಡಿ ಆಗಿದ್ದೀರಾ ಅಂತ? ನಾನು ಹೆದರ್ಸೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂದಾಗಲೇ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾನು ನನ್ನ ಕೈಲಿ ಸಾಧ್ಯನಾ, ನನ್ನನ್ನು ನೋಡಿದ್ರೆ ಹೆದರ್ಕೊಳ್ತಾರ ಜನ, ಆ ಪಾತ್ರಕ್ಕೆ ನಾನು ಸೂಕ್ತವಾಗ್ತೀನ ಅಂತಲೇ ನಾನು ತುಂಬ ಹೆದರಿದ್ದೆ. ಆ ಪಾತ್ರವಾಗಿ ಹೋದ್ಮೇಲೆ ಬಹುಶಃ ಆ ಗೆಟಪ್ ನೋಡಿದ್ರೆ ನಿಮಗೆ ಬಹುಶಃ ಹೆದರ್ಕೊಳ್ತಾರೆ ಅಂತ ಅನಿಸುತ್ತೆ. ಆ ಪಾತ್ರ ನೋಡಿದಾಗೆ ಗೊತ್ತಾಗ್ಬಿಡುತ್ತೆ ಮೇಡಮ್, ನಿಮ್ಮ ಒಂದು ಲುಕ್ಕು, ನಿಮ್ಮ ಕಾಸ್ಟ್ಯೂಮ್ ಇರ್ಬೋದು, ನಿಮ್ಮ ಮೇಕಪ್ ಇರ್ಬೋದು, ತುಂಬ ಬೇರೆ ಥರದಲ್ಲಿದೆ. ಯಾವ ಥರ ಪ್ರಿಪ್ರೇಷನ್ ಇತ್ತು ಒಂದು ಶೂಟ್ ಸೆಟ್ ಹೋಗಿ ಎಷ್ಟು ಗಂಟೆಗಳ ಒಂದು ತಯಾರಿ ಮಾಡ್ಕೊತಾ ಇದ್ರು ಶ್ರುತಿ ಮೇಡಮ್ ಅಂತ ಆ ಪಾತ್ರಕ್ಕಾಗಿ? ಆ ಪಾತ್ರಕ್ಕೆ ಹಲವಾರು ಸ್ಕೆಚ್ಗಳನ್ನ ಮಾಡ್ಕೊಂಡಿದ್ರು ಹರ್ಷ ಅವರು. ಗೆಟಪ್ ಹೀಗೆ ಇರಬೇಕು, ಹೀಗೆ ಇರಬೇಕು ಅಂತ. ಸಿನಿಮಾ ಸೆಟ್ಗೆ ಹೋಗೋಕೆ ಮುಂಚೆ ನಾವು ಏನು ಮಾಡಿದ್ವಿ, ವರ್ಕ್ ಮಾಡಿದ್ವಿ, ಕಾಸ್ಟ್ಯೂಮ್ಸ್ ಮೇಲೆ, ಮೇಕಪ್ ಮೇಲೆ ವರ್ಕ್ ಮಾಡಿದ್ವಿ. ಪ್ರತಿದಿನ ನನಗೆ ಒಂದು 3 ಅವರ್ಸ್ ತಗೊಳ್ತಾ ಇತ್ತು ಮೇಕಪ್ಗೆ. ಶಿವಣ್ಣ ಅವ್ರ ಜೊತೆಲಿ ನಮ್ಮವರು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿದ್ರಿ, ಇಲ್ಲಿ ಈಗ ಬೇರೆ ತರದು ಶಿವಣ್ಣ ಅವ್ರ ವಿರುದ್ಧ ಏನಾದ್ರು ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ ಏನು ಅಂತ ಮೇಡಮ್? ನಾವು ಹೇಳಕ್ಕಾಗಲ್ಲ, ಹರ್ಷ ಅವ್ರು ನನ್ನ ಹೇಳಕ್ಕೂ ಬಿಡಲ್ಲ. ಇವಾಗ ಶಿವಣ್ಣ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ದೀನಿ, ಅವರ ನನ್ನ ಕಾಂಬಿನೇಷನ್ ಸೀನ್ಗಳಿದೆ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಓವರಾಲ್ ಇವತ್ತಿನ ಭರ್ಜರಿಯಾಗಿ ಇವೆಂಟ್ ಮಾಡ್ತಿದ್ದಾರೆ. ಸೊ ಇನ್ನು ಕೆಲವೇ 2-3 ದಿನಗಳಿದೆ ಸಿನಿಮಾ ರಿಲೀಸ್ಗೆ. ನೀವು ಒಂದು ತುಂಬಾ ನಿಮ್ಮ ಕೆರಿಯರ್ ಅಲ್ಲಿ ಡಿಫ್ರೆಂಟ್ ಪಾತ್ರದಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ಮೇಡಮ್? ಸಿನಿಮಾ ಶೂಟಿಂಗ್ ನಲ್ಲಿ ಎಷ್ಟು ಎಕ್ಸೈಟ್ ಆಗಿ ಕಾಯ್ತಾ ಇದ್ನು, ರಿಲೀಸ್ಗೂ ಕೂಡ ಹಾಗೆ ಕಾಯ್ತಾ ಇದ್ದೀನಿ. ನಿರ್ದೇಶಕರಿಗೆ ನಾನು ಮಾಡಿರೋ ಕೆಲಸ ಒಪ್ಪಿಗೆ ಆಗಿದೆ, ಆ ಕೆಲಸ ಜನಕ್ಕೂ ಕೂಡ ಒಪ್ಪಿಗೆ ಆಗಬೇಕಲ್ಲ. ಸೊ ರಿಲೀಸ್ ಆದ್ಮೇಲೆ ಜನ ಅದನ್ನ ಹ್ಯಾಕ್ ತಗೊಳ್ತಾರೋ ಅನ್ನೋ ಕಾತುರ ನನ್ನಲ್ಲೇ ಇದೆ. 100% ಜನ ಇದನ್ನ ಇಷ್ಟಪಡ್ತಾರೆ ಸಿನಿಮಾನ. ಇಟ್ಸ್ ಅ ಫ್ಯಾಂಟಸಿ ಮೂವಿ, ಪ್ರತಿ ಒಂದು ಫ್ರೇಮನ್ನು ಕೂಡ ನಾವು ಹಿಂದೆ ಎಲ್ಲೂ ನೋಡೋಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಹರ್ಷ ಅವರು ಅದನ್ನು ತೆಗೆದಿದ್ದಾರೆ. ಸಿನಿಮಾ ಥಿಯೇಟ್ರಲ್ಲೇ ನೋಡೋದು ಅದು ಇನ್ನೊಂದು ಥರದ್ದು ಒಂದು ಫೀಲ್ ಇರುತ್ತೆ ಸಿನಿಮಾದಲ್ಲಿ. ಖಂಡಿತವಾಗ್ಲೂ ಜನ ಇದನ್ನು ಫ್ಯಾಂಟಸಿ, ಒಂದು ಥಿಯೇಟರ್ ಸಿನಿಮಾ ಅಂತೀವಿ ನೋಡಿ, ಆ ಥರದ್ದು ಒಂದು ಸಿನಿಮಾ ಜನ ಇಷ್ಟಪಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಬಜರಂಗಿ 2 ಬಗ್ಗೆ ಮಾತಾಡಿದ್ರೆ ಶಿವಣ್ಣನ ಬಗ್ಗೆ ಮಾತಾಡಿದ್ರೆ ಇನ್ನು ಕಂಪ್ಲೀಟ್ ಆಗಲ್ಲ ಮೇಡಮ್. ಸೊ ಶಿವಣ್ಣ ಅವ್ರನ್ನ ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀರ ಬಜರಂಗಿ 2 ಅಲ್ಲಿ, ಅವರ ಒಂದು ಎನರ್ಜಿ, ಸೊ ಆ ಎನರ್ಜಿ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಅದು ತುಂಬ ವರ್ಷಗಳ ಆ ಒಂದು ಆನಂದ್ ಸಿನಿಮಾದಲ್ಲಿ ಇದ್ದಂಥ ಆ ಒಂದು ಲವಲವಿಕೆ ಇವತ್ತು ಕೂಡ ಶಿವಣ್ಣನಲ್ಲಿದೆ. ಅದರಲ್ಲಿ ಎರಡು ಮಾತೇ ಇಲ್ಲ, ಶಿವಣ್ಣನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ನಮಗೆಲ್ಲ ವಯಸ್ಸಾಯಿತು, ಶಿವಣ್ಣಂಗೆ ಆಗಲೇ ಇಲ್ಲ, ಆಗೋದೂ ಇಲ್ಲ. ಆ ಎನರ್ಜಿ ಯಾವತ್ತಿಗೂ ಕಡಿಮೆ ಆಗಲ್ಲ. ಎಲ್ಲರಿಗೂ ಸೆಟ್ಗೆ 9 ಗಂಟೆಗೆ ಬನ್ನಿ ಅಂದರೆ 6 ಗಂಟೆಗೆ ಬಂದು ನಿಂತ್ಕೊಳ್ಳುವಂಥ ಒಬ್ಬ ಕಲಾವಿದ ಶಿವಣ್ಣ. ಆ ಎನರ್ಜಿ ಬಹುಶಃ ಅವ್ರಿಗಿರುವಂಥ ಒಂದು ಒಳ್ಳೆತನ, ಅವ್ರಿಗಿರುವಂಥ ಒಂದು ಪಾಸಿಟಿವಿಟಿ, ಜನರ ಪ್ರೀತಿ, ಅವೆಲ್ಲವೂ ಶಿವಣ್ಣನ ಇಷ್ಟು ಎನರ್ಜಿಗೆ ಕಾರಣ ಅಂತ ನನಗೆ ಅನಿಸುತ್ತೆ. ಕೊನೆಯದಾಗಿ 29ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಕೊರೋನಾ ಪ್ಯಾಂಡಮಿಕ್ ಆದಮೇಲೆ ಈ ಸಿನಿಮಾ ಮತ್ತೆ ಚಿತ್ರರಂಗದಲ್ಲಿ ಚೇತರಿಕೆ ಒಂದೆರಡು ಸಿನಿಮಾಯಿಂದ ಸಿಕ್ಕಿದೆ, ಇನ್ನೊಂದಷ್ಟು ಚೇತರಿಕೆ ಈ ಸಿನಿಮಾಯಿಂದ ಸಿಗುವಂಥ ಒಂದು ನಿರೀಕ್ಷೆ ಇದೆ. ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಎಲ್ಲ ಕನ್ನಡಿಗರಿಗೆ ಕೇಳ್ಕೊಳ್ಳೋದು ಇಷ್ಟೇ, ಬಹಳ ನಿರೀಕ್ಷೆ ಇಟ್ಕೊಂಡು ಈ ಸಿನಿಮಾನ ತಯಾರು ಮಾಡಿದ್ದಾರೆ. ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ, ದಯವಿಟ್ಟು ಪೈರಸಿಗಳನ್ನು ಹೆಚ್ಚು ಎನ್ಕರೇಜ್ ಮಾಡಬೇಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಧನ್ಯವಾದಗಳು ಮೇಡಮ್, ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೆ. ಇದಿಷ್ಟು ಶ್ರುತಿ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಹರ್ಷಿತ್ ಕೌಡ ಜೊತೆ ಸತೀಶ್, ನ್ಯೂಸ್ ಫಸ್ಟ್, ಬೆಂಗಳೂರು.
ಕ್ಷಣ ನಿಮ್ಮೊಂದಿಗೆ.